ಇಂದು ಈ ವಿಡಿಯೋದಲ್ಲಿ ಮಿರಿನಾ ಅಂದ್ರೆ ಏನು, ನಾವು ಯಾವ ಸಮಯದಲ್ಲಿ ಅಳವಡಿಸ್ತೀವಿ ಮತ್ತು ಹೇಗೆ ಅಳವಡಿಸೋದು ಅಂತಕ್ಕಂಥ ವಿಷಯನ ಕೆಲವು ವಿಷಯಗಳನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಮಿರಿನಾ ಅಂದರೆ ಇಂಟ್ರಾಯುಟ್ರೈನ್ ಸಿಸ್ಟಮ್, ಅಂದರೆ ಗರ್ಭಚೀಲದ ಒಳಗಡೆ ನಾವು ಮಿರಿನನ್ನು ಅಳವಡಿಸ್ತೀವಿ. ಮಿರಿನಾ ನೋಡೋಕ್ಕೆ ಈ ಥರ ಕಾಣಿಸ್ತದೆ. ಇದು ಒಂದು ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಾಪರ್ ಟೀ ಥರ ಅಂತ ಹೇಳ್ತೀವಿ, ಆದರೆ ಇದರಲ್ಲಿ ಕಾಪರ್ ಸಹಿತ ಇರೋದಿಲ್ಲ. ಸೊ ಇದನ್ನ ಒಂದು ಹೇಳಕ್ ಮಾತ್ರ ವಂಕಿ ತರ ಅಳವಡಿಸ್ತೀವಿ, ಆದರೆ ಕಾಪರ್ ಟಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮೊಟ್ಟ ಮೊದಲನೇದಾಗಿ ಈ ಶಾಫ್ಟ್ ಅಲ್ಲಿ, ಅಂದರೆ ಈ ರೀತಿ ಒಂದು ಕಡ್ಡಿ ಇರಲಿ, ಲೆವೊನಾರ್ಜೆಸ್ಟ್ರಲ್ ಅಂತಕ್ಕಂಥ ಒಂದು ಪ್ರೊಜೆಸ್ಟ್ರಾನ್ ಔಷಧ ಇರ್ತದೆ. ದಿನಕ್ಕೆ 20 μg ಲೆವೊನಾರ್ಜೆಸ್ಟ್ರನ್ನ ಇದು ರಿಲೀಸ್ ಮಾಡ್ತದೆ. ಇದು ಯೂಟ್ರಸ್ನ ಒಳಭಾಗದಲ್ಲಿ ರಿಲೀಸ್ ಮಾಡೋದ್ರಿಂದ ಒಳಗಡೆ ಆಗಿರ್ತಕ್ಕಂಥ ಬಾವನ್ನ, ಅಥವಾ ನಾವು ಥಿಕ್ನೆಸ್ ಅಂತೀವಿ, ಅದನ್ನು ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮಿರಿನ ಹೇಗೆ ಅಳವಡಿಸೋದು ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಅನಸ್ತೀಶಿಯಾ ಇಲ್ಲದೇ ಅಳವಡಿಸ್ಬೋದು. ಕೆಲವರು ಭಾಳ ಸೆನ್ಸಿಟಿವ್ ಇರತಕ್ಕಂಥ ಹೆಣ್ಮಕ್ಳಿಗೆ ನಾವು ಅನಸ್ತೀಶಿಯಾ ಕೊಡಬೇಕಾದಂಥ ಸಂದರ್ಭ ಬರ್ಬೋದು. ಇದು ಯೂಟ್ರಸ್ನ ಒಂದು ಒಳಗಡೆ ಕ್ಯಾವಿಟಿ ಈ ಥರ ಕಾಣಿಸ್ತದೆ. ಯೋನಿದ್ವಾರದ ಮುಖಾಂತರ ನಾವು ಗರ್ಭಚೀಲದಲ್ಲಿ ಇದನ್ನು ಎಂಟ್ರಿ ಮಾಡಿ ನಿಧಾನವಾಗಿ ಇದನ್ನು ನಾವು ರಿಲೀಸ್ ಮಾಡ್ತೇವೆ. ರಿಲೀಸ್ ಮಾಡಿದ ಮೇಲೆ ಇದನ್ನು ಹೊರಗಡೆ ತೆಗೆದುಬಿಟ್ಟು ಇದನ್ನು ದಾರನ ಕಟ್ ಮಾಡಲಾಗ್ತದೆ. ಇದು ಸರಿಯಾಗಿ ಅಳವಡಿಕೆ ಆಗಿದೆಯೋ ಇಲ್ಲ ಅಂತ ನೋಡೋಕ್ಕೆ ನಾವು ಇಮಿಡಿಯೇಟ್ ಆಗಿ ಅಲ್ಟ್ರಾಸೌಂಡ್ ಕೂಡ ಮಾಡಿಕೊಂಡು ನಾವು ನೋಡ್ತೇವೆ. ಇದನ್ನೇ ನಾವು ಮಾಡೆಲಲ್ಲಿ ಯಾಕೆ ಕಾಣಿಸ್ತೀವಿ ಅಂತ ನೋಡೋಣ. ಇದು ಗರ್ಭಚೀಲದ ಮಾಡೆಲ್, ಯೋನಿದ್ವಾರದ ಮುಖಾಂತರ ಮತ್ತು ಗರ್ಭಕೊರಳಿನ ಮುಖಾಂತರ ಮಿರಿನಾ ಹೋಗಿ ನಾವು ಅದನ್ನು ಇಲ್ಲಿ ರಿಲೀಸ್ ಮಾಡ್ತೇವೆ. ರಿಲೀಸ್ ಮಾಡಿದ ಮೇಲೆ ಈ ಶಾಫ್ಟ್ ಹೊರಗಡೆ ಬರ್ತದೆ. ಬಂದ ನಂತರ ಈ ದಾರನ್ನು ಕಟ್ ಮಾಡಲಾಗ್ತದೆ. ಮತ್ತೆ ಇದನ್ನು ಅಲ್ಟ್ರಾಸೌಂಡ್ ಮಾಡಿ ಸರಿಯಾಗಿ ಅಳವಡಿಕೆ ಆಗಿದೆ ಇಲ್ಲ ಅಂತ ನಾವು ನೋಡ್ತೀವಿ. ಇದು ಒಂದು ಸಾರಿ ಅಳವಡಿಸಿದ ನಂತರ 3 ರಿಂದ 6 ತಿಂಗಳುಗಳ ಕಾಲ ಇದು ಟೈಮ್ ತಗೋಬಹುದು ಇದು ಸರಿಯಾಗಿ ಕೆಲಸ ಮಾಡೋಕ್ಕೆ. ಮಿರಿನ ಅಳವಡಿಕೆ ಆದಮೇಲೆ ಎಷ್ಟೋ ಜನರಿಗೆ ಮುಟ್ಟೊಟ್ಟೆ ಬೇನೆ ಕಡಿಮೆ ಆಗ್ತದೆ ಮತ್ತು ಬ್ಲೀಡಿಂಗ್ ಕಡಿಮೆ ಆಗ್ತದೆ. ನಿಯಮಿತವಾಗಿ ಮುಟ್ಟು ಬರಬಹುದು, ಬರಲಿಕ್ಕಿಲ್ಲ. ಎಷ್ಟೋ ಜನ ಮುಟ್ಟು ಆಗದೇ ಇರ್ಬೋದು. ಆದರೆ ಇದರಿಂದ ತಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, ಅದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದಷ್ಟೇ ಅಲ್ಲದೆ ಒಂದು ಸಾರಿ ಮಿರಿನ ಅಳವಡಿಕೆ ಆದರೆ 3 ರಿಂದ 5 ವರ್ಷಗಳ ಕಾಲ ಇದು ಕೆಲಸ ಮಾಡ್ತದೆ. 5 ವರ್ಷಗಳ ನಂತರ ಅವಶ್ಯಕತೆ ಇದ್ದರೆ ನಿಮ್ಮ ವೈದ್ಯರು ಅದನ್ನು ತೆಗೆದು ಬೇರೆ ಮಿರಿನನ್ನ ಅಳವಡಿಸ್ಬೋದು, ಅಥವಾ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ತೆಗೆದು ಕೂಡ ಹಾಕ್ಬೋದು. ನಿಮಗೆ ಮಿರಿನ ಬಗ್ಗೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಡೌಟ್ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹೇಳಿ, ನಾನು ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ನನ್ನ ಪೇಜನ್ನು ನೀವು ಫಾಲೋ ಮಾಡಿದರೆ ಈ ಥರ ಮಾಹಿತಿಯನ್ನು ನೀವು ನಿಯಮಿತವಾಗಿ ಪಡಿಬೋದು. ನಿಮ್ಮ ಉಳಿದ ಯಾವುದೇ ಸಮಸ್ಯೆಗಳಿದ್ರೆ ನಿಮ್ಮ ಗೈನಕಾಲಜಿಸ್ಟ್ನ ತಾವು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.